ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ಸಿಡಿ ಯುವತಿಯಿಂದ ಮೂರನೇ ವಿಡಿಯೋ ಈಗ ಆಲ್ರೆಡಿ ರಿಲೀಸ್ ಆಗಿದೆ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ ಇನ್ನು 10 ವಿಡಿಯೋ ಬಿಟ್ರು ಕೂಡ ನಾನಂತೂ ಹೆದರೋದಿಲ್ಲ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಮಾಜಿ ಸಚಿವ ಆಕೆ ವಕೀಲರ ಮೂಲಕ ದೂರನ ನೀಡಲಿ ನಮಗೂ ವಕೀಲರಿದ್ದಾರೆ ಹೋರಾಡ್ತೇನೆ ಅಂತ ಹೇಳಿದ್ದಾರೆ ನಾನು जमीन पड़ियाल अंत जारकिहोली निरीक्षण जमीन ना पड़ियाल ना मेंटली प्रिपेर इंत यु वीडियो रिलीज आदरे अदन्न एदर्सलिके सिद्ध अंत जारकिहोली इंत एष्टे वीडियो रिलीज अदन्न कूड़ा फेस मे नान रेडी वकील भेटी तम मगन जो कार रमेश जारकिहोली वीडियो रिलीज आगे माध्यम ಹೇಳಿಕೆಯನ್ನ ಕೊಟ್ಟು ನಂತರ ವಕೀಲರನ್ನ ಭೇಟಿ ಮಾಡಲಿಕ್ಕೆ ತೆರಳಿದರು ಇನ್ನು ಏನೇ ಬರ್ತೀ ನೋಡಿ ಇದೆ ದೊಡ್ಡ ದೂರ ದೊಡ್ಡ ವಿಷಯ ಅಲ್ಲ ದೂರ ಅವತ್ತು ಕೊಡಬೇಕಾಗಿತ್ತು ಅವತ್ತು ಕೊಡಬೇಕು ದೂರು ಕರೆ ನಿಜವಾಗಿ ಸಂತದಗೆ ಅವತ್ತು ಕೊಡಬೇಕಾಗಿತ್ತು ಇದಿನ್ ಮಹತ್ವ ಅಲ್ಲ ಇದೆಲ್ಲ ದಶಡೆ ಅಂತ ನೋಡಿ ಓಕೆ ನಾವು ವಕೀಲರ ಬಗ್ಗೆ ಹೇಳ್ತಾ ಇದೀರಾ ಸರ್ ಓಕೆ ನಾವು ವಕೀಲ ಮಾತಾಡ್ತೀವಿ ಸರ್ ಜಾಮೀನ್ ತಗೊಳ್ಳಲ್ವಾ ಹಾಗಾದ್ರೆ ಇಲ್ಲ ಚಂದ್ರ ನಮ್ಮ ವಕೀಲರು ಅದರ ಅದಕ್ಕೆ ಉತ್ತರಕ್ಕೆ ನಮ್ಮ ವಕೀಲರು ಅದರೆ ನಾನು ಅದಕ್ಕೆ ಸಮರ್ಥದನೆ ನೀವು ಡೋಂಟ್ ಎನಿ ಟೆನ್ಷನ್ ಮಾಡ್ಕೋಬೇಡಿ ನಾನೇ ಟೆನ್ಷನ್ ಮಾಡ್ಕೊಂಡಿಲ್ಲ ಆ ದೂರು ಕೊಡ್ಲಿ ಅದಕ್ಕೆ ನಾನು ರೆಡಿ ಇದ್ದೆ ಸರ್ ಈಗ ಆ ಯುವತಿ ರೇಪ್ ಕೇಸ್ ಆಗ್ತೀವಿ ಅಂತ ಒಂದು ಹಾಗಲಿ ಬಿಡು ಸಮ ರೇಪ್ ಅಂದ್ರೆ ಅದು ಗೊತ್ತಾಗುತ್ತೆ ಅದಕ್ಕೆ ನಾನು ಕಾನೂನಲ್ಲಿ ನನಗೂ ಅವಕಾಶ ಯಾರು ಮೊಬೈಲ್ ಸುರಿ ಚಿಂತೆ ಮಾಡಿ ಇಲ್ಲಿ ಇರ್ತೀನಿ ನಾನು ಅಡ್ವೊಕೇಟ್ ಚಚ್ಚಮ್ಮ ವಾಪಸ್ ಬರ್ತೀನಿ ಈಗ ಮೂರನೇ ವಿಡಿಯೋ ಬಿಡುಗಡೆ ಆಗಿದೆ 10 ದಿನ 10 ಬರಲಿ ನಿನ್ನೆ 10 ಬರಲಿ ಅಲ್ಲ ಸರ್ ಈಗ ಮೂರನೇ ವಿಡಿಯೋ ಬಿಡುಗಡೆ ಆಗಿದೆ ಅದರಲ್ಲಿ ಮೂರನೇ ವಿಡಿಯೋದಲ್ಲಿ ನಾನು ದೂರು ದಾಖಲಿಸ್ತೀನಿ ಮಾಡ್ಲೇ ಅದೇನ್ ದೊಡ್ಡ ವಿಷಯ ಅಲ್ಲ ಜಗತ್ತಿಗೆ ತನ್ನ ಬತ್ಲೇ ಪೋರ್ಟ್ ಪ್ರದರ್ಶನ ಮಾಡಿದಾಗ ನಾನು ವಿರುದ್ಧ ಹೇಳೋದು ಹೇಳಿ ಹೇಳೋದು ದೊಡ್ಡ ಮಾತಲ್ಲ ನಾನು ಮೆಂಟಲಿ ಪ್ರಿಪೇರ್ ಇದೀನಿ ನಾನು ಕಾಣುತ್ತದೆ ಚರ್ಚೆ ಮಾಡ್ಕೊಂಡು ಇದನ್ನ ಮೊದಲೇ ಲೀಕ್ ಮಾಡ್ರೆ ಅದಕ್ಕೆ ಪೂರ್ವ ಬೇರೆಗಿಂತ ನಾನು ಮೊದಲೇ ಅದು ಆ ನಾನು ಹುಡುಗಿ ನಾನು ವಿರುದ್ಧ ಹೇಳೋದು ದೊಡ್ಡ ಮಾತಲ್ಲ 26 ದಿವಸ ಬೇರೆಗೆ ಕೂತು ಈ ಜಗತ್ತಿಗೆ ತನ್ನ ಬತ್ಲೇ ಪೋರ್ಟ್ ಪ್ರದರ್ಶನ ಮಾಡಿ ಹೇಳಿದಾಗ ನಾನು ವಿರುದ್ಧ ಹೇಳಿಕೆ ಕೊಡೋದು ಅಂತ ದೊಡ್ಡ ವಿಷಯ ಅಲ್ಲ ನಾನು ಅದಕ್ಕೆ ಮೆಂಟಲಿ ಪ್ರಿಪೇರ್ ಇದೀನಿ ಅದು ಕಾಣು ಹೋರಾಟ ರೆಡಿ ಇದೀನಿ ನಮ್ಮ ಅಡ್ವೊಕೇಟ್ ಮಾತಾಡ್ತೀವಿ ಅದೇನು ದೊಡ್ಡ ದೊಡ್ಡ ಸಮಸ್ಯೆ ಈಗ ಪೊಲೀಸ್ ಇನ್ನು